ಬಹಳ ಜನ ಪ್ರಶ್ನೆ ನನ್ನ ಎಕ್ಸ್ಪ್ರೆಷನ್ ಏನು ಅನ್ನೋದೇ ನನಗೆ ಗೊತ್ತಾಗಲ್ಲ. ನಮಗೂ ಅದೇ ಗೊತ್ತಾಗ್ತಿಲ್ಲ ಸರ್, ಒಂದು ಟೆನ್ಷನ್ ಇಲ್ಲ ಏನಿಲ್ಲ, ತುಂಬಾ ಕಾಮ್ ಆಗಿ ಕೂಲ ಕಾಣಿಸ್ತಿದ್ದೀರಾ. ತುಂಬಾ ಟೆನ್ಷನ್ ಇದೆ, ಟೆನ್ಷನ್ ಇದೆ, ಇಲ್ಲ ಲೂಸ್ಗಳ ಥರ ಆಡೋದು ಮನುಷ್ಯ. ಈ ಏನ್ ಮಾಡೋದು ಈಗ, ಅಷ್ಟು 13-14 ವರ್ಷ ನೋಡಿರೋ ಸಿನಿಮಾ, ಅದ್ರ ಸೀಕ್ವಲ್ ಅದು ಏನು ಟೆನ್ಷನ್ ಅಂದ್ರೆ ಬೇರೆ ಏನಿಲ್ಲ. ಮಗುನ ಹಿಂಗೆ ಕೊಡ್ತಾ ಇದ್ದೀವಿ ಜನರ ಕೈಗೆ, ಯಾಕಂದರೆ ಅವ್ರದ್ದು ಅದು ಅವ್ರ ಸಿನಿಮಾ. ಅದು ನೀಟಾಗಿ ತೊಗೊಂಡ್ಬಿಟ್ಟು ಒಂದು ಮುತ್ತು ಕೊಟ್ಬಿಟ್ರೆ ಸಾಕಪ್ಪ, ಅದ್ಲಾಗ ನಾಳೆ ಒಂದೂವರೆಗೆ ಹಿಂಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗು ಕೈ ಕಟ್ಕೊಂಡು ನಿಂತ್ಕೊಂಬಿಡೋದು. ಸರ್, ಎಷ್ಟು ನೀವು ಹೇಳ್ದಂಗೆ ಫ್ಯಾನ್ಸಿಗೆ ತುಂಬ ಖುಷಿ ಇದೆ ಗಾಳಿಪಟ ಟೂ ಬಗ್ಗೆ. ಎಲ್ಲ ಕಡೆ ಅವರೇ ಪ್ರಮೋಟ್ ಮಾಡ್ತಿದ್ದಾರೆ, ಅವರೇ ನಮಗೆ ಬೇಕು ಪೋಸ್ಟರ್ಸ್ ಕೊಡಿ, ನಾವು ಆಟೋ ಮೇಲೆ ಹಾಕೋತೀವಿ ಅಂತ ಕೇಳ್ತಿದ್ದಾರೆ. ನಾವು ಅಂದರೆ ನಾವು ಕಟೌಟ್ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾರೆ, ಮನೆ ಮುಂದೆ ಬಂದು ಆ ಸಿನಿಮಾ ಬಗ್ಗೆ ಕೇಳ್ತಿದ್ದಾರೆ. ಅಂದರೆ ಅವರು ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಇದೇ ಹಿಂಗೆ ಅನಿಸುತ್ತೆ ಅಂತ. ಇದು ಅವ್ರ ಸಿನಿಮಾ, ಅವ್ರ ಸಿನಿಮಾ. ಆ್ಯಂಡ್ ಇತ್ತೀಚೆಗೆ ಬಂದಂತಹ ಸಿನಿಮಾಗಳಲ್ಲಿ ಒಂದು ಎಕ್ಸೈಟ್ಮೆಂಟು, ಅದೇನು ನಾವು ಉಳಿಸ್ಕೊಂಡಿದ್ದೀವೋ ಅಂದರೆ ನಂದೊಂದಲ್ಲ, ಬೇರೆ ಬೇರೆ ಸಿನಿಮಾನೂ ಅಷ್ಟೇ, ಒಂದು ಎಕ್ಸೈಟ್ಮೆಂಟು ಒಂದು ಆ ಥರ. ಈ ಸಿನಿಮಾ ಕೂಡ ಉಳಿಸ್ಕೊಳುತ್ತೆ ಎಕ್ಸೈಟ್ಮೆಂಟು, ಒಂದು ಫ್ಯಾಮಿಲಿ ಡ್ರಾಮಾ, ಫನ್ನು ಎಲ್ಲ. ಆ್ಯಂಡ್ ಇಟ್ಸ್ ವೆರಿ ಕಲರ್ಫುಲ್ ಸಿನಿಮಾ, ವೆರಿ ಸೂದಿಂಗ್, ಕಾಮ್ ಅನಿಸುತ್ತೆ. ಗಾಳಿಪಟ ಟೂ ನೀವು ಆಚೆ ನೋಡ್ಬಿಟ್ಟು ಆಚೆ ಬರಬೇಕಾದ್ರೆ ಯು ವಿಲ್ ಫೀಲ್ ವೆರಿ ಒಂಥರ ಕೋಲ್ಡ್, ಎಮೋಷ್ನಲ್, ತಣ್ಣಗನ್ಸುತ್ತೆ. ಜೊತೆಗೊಂದು ಸೈಲೆನ್ಸ್, ಸೈಲೆನ್ಸ್ ಒಂದು ಖುಷಿ ಇದೆ, ಒಂದು ಒಂದು ಕಂಟೆಂಟ್ ಅನಿಸುತ್ತೆ. ಓಕೆ ಸೂಪರಪ್ಪ ಅಂತ ಅನಿಸುತ್ತೆ. ನಿಮ್ಮಿಬ್ಬರ ಜರ್ನಿ ನೋಡ್ಕೊಂಡು ಬರ್ತಿದ್ರೆ ಸರ್, ಬಹುಶಃ ನೀವು ಇಷ್ಟೋ ಬಾಂಡಿಂಗಲ್ಲಿ ಇರೋದಕ್ಕೆ ಅಂತ ಅನಿಸುತ್ತೆ. ನಮಗೇನು ಅನಿಸುತ್ತೆ ಅಂತಂದರೆ, ಭಟ್ರು ಬರೆಯುವಂತಹ ಪಾತ್ರ ಗಣೇಶ್ ಅವ್ರು ಮಾತ್ರನೇ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡೋಕ್ಕಾಗದ, ಭಟ್ರು ಅವ್ರು ಬರೆಯೋ ಡೈಲಾಗನ್ನು ಗಣೇಶ್ ಅವ್ರು ಮಾತ್ರ ಕರೆಕ್ಟಾಗಿ ಡೆಲಿವರಿ ಮಾಡೋಕ್ಕಾಗದ ಅಂತ ಅನಿಸುತ್ತೆ. ಬೇರೆಯವ್ರಿಗೆ ಕಷ್ಟ ಆಗುತ್ತೆ, ಭಟ್ರು ಅಂದ್ಕೊಂಡಿದ್ದನ್ನು ಗಣೇಶ್ ಮಾತ್ರ ತೆರೆ ಮೇಲೆ ತರೋಕ್ಕಾಗುತ್ತೆ ಅಂತ ನಮಗೆ ಸಿನಿಮಾ ನೋಡಿದಾಗ ಫೀಲ್ ಆಗುತ್ತೆ. ಅಲ್ಲಿ ಬೇರೆ ಯಾರನ್ನಾದರೂ ಕಲ್ಪಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಹಾಗಾಗ್ಬಿಡುತ್ತೆ, ಅವನ ದನಿ ಅವನ ಪ್ರತಿಭೆಗೆ ಇರೋಂಥ ತಾಕತ್ತು ಅಥವಾ ಅವನ ಟೋಟಲ್ ನಟನಾ ಶಕ್ತಿ ಇದೆ. ಈ ಬರಿಬೇಕಾದ್ರೆ ಸುಮ್ಮನೆ ಈ ಕಿವಿಗೆ ದನಿ ಬರುತ್ತೆ, ಹಾಗೆ ಬಾಡಿನೂ ಬಂದು ಕುತ್ಕೊಂಡ್ಬಿಡುತ್ತೆ. ಬಗ್ ನೋಡ್ತಾ ಇದೆ ಗಣಪ, ಬಗ್ ಬಗ್ ನೋಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅದು ಓಡಲ್ಲ, ಚೂರು ಹೆಚ್ಚು ಕಮ್ಮಿ ಆದರೆ ಹಿಂಗೆ ಹಿಂಗೆ ಮಾಡೋ, ಹಿಂಗೆ ಮಾಡ್ಸೋಕ್ಕಾಗಲ್ಲ, ಹಿಂಗೆ ಮಾಡಿದರೆ ಸೂಪರಾಗಿರುತ್ತೆ ಅಂಥೇಳಿ ಪೆನ್ ಯಾರು ಹಿಂದೆ ಹಿಂದೆ ಹಿಂಗೆ ಹಿಂಗೆ ಮಾಡ್ತಾರಲ್ಲ, ಆ ಥರದ್ದೊಂದು ಫೀಲಿಂಗು. ಅಂದರೆ ಬರಿಬೇಕಾದ್ರೆ ದೋಸ್ತಿ ವರ್ಕ್ ಆಗ್ತದೆ, ದೋಸ್ತಿ ಎಲ್ಲೆಲ್ಲಿ ವರ್ಕ್ ಆಗುತ್ತೋ ಅಲ್ಲಿ ಎಲ್ಲ ಕೆಲಸ ನೆಟ್ಟಿಗಿರುತ್ತೆ ರೀ. ಅದ್ರ ಬಗ್ಗೆ ಡೌಟೇ ಇಟ್ಕೋಬೇಕು, ಯಾಕಂದ್ರೆ ದೋಸ್ತಿ ತುಂಬ ಪ್ಯೂರ್ ಅದ್ದು. ಆಮೇಲೆ ಆ ದೋಸ್ತಿಯಲ್ಲಿ ತುಂಬ ಟಾರ್ಚರ್ ಕೊಡ್ತಾರೆ ಅವರು. ಅಯ್ಯೋ ಮಾರಾಮಾರಿ, ಒಂದೆರಡಲ್ಲ, ಹೀರೋ ಅಂತ ಟ್ರೀಟೇ ಮಾಡಲ್ಲ. ನೋಡಿ ಇದು ಕಂಪ್ಲೇಂಟ್ ಆಯ್ತಾ, ರಾತ್ರಿ 1 ಗಂಟೆಗೆ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ. ಇದೊಂದು ಸೀನ್ ಕಳಿಸಿದ್ದೀನಿ ನೋಡ್ಕೊಂಡಪ್ಪ ಒಂದು ಸ್ವಲ್ಪ ಹಂಗೆ ಮಾತಾ ಡೈಲಾಗ್ ಹೇಳ್ಬಿಟ್ಟು ಕಳಿಸು ನನಗೆ ಅಂತ ರಾತ್ರಿ 1 ಗಂಟೆಗೆ. ನಾವೇನೋ ಬೆಳಿಗ್ಗೆ 5:30 ಇವ್ರ ವಾಯ್ಸು, ಓಕೆ ತಿರ್ಗಾ ಫ್ರೆಶಪ್ ಆಗಿ ಮಾಡಿ ಕಳಿಸ್ಬೇಕು, ಇದು ಹೀಗೆ ಹೇಳ್ತೀನಿ, ಇದು ಹೀಗೆ ಹೇಳ್ತೀನಿ. ಈಗ ಅಷ್ಟು ಇನ್ವಾಲ್ವ್ಮೆಂಟ್ ಕೆಲಸದಲ್ಲಿ,